ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ಧರ್ಮಸ್ಥಳದ ಲಕ್ಷ ದೀಪೋತ್ಸವ 2022 ವರ್ಷದ ಅದ್ದೂರಿಯಾಗಿ ನಡೀತಾ ಇದೆ ಲಕ್ಷ ದೀಪೋತ್ಸವ. ಎಲ್ಲೆಂದರಲ್ಲಿ ಲೈಟಿಂಗ್ ವ್ಯವಸ್ಥೆ ನೋಡಿ, ಎಷ್ಟು ಅಲಂಕಾರಗೊಳಿಸಿದ್ದಾರೆ. ಸಂಪೂರ್ಣ ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಸ್ಥಾನ ಲೈಟ್ನಿಂದ ಕಂಗೊಳಿಸುತ್ತಿದೆ. ಎಲ್ಲೆಂದರಲ್ಲಿ ಜನದಟ್ಟಣೆ, ಅಷ್ಟೊಂದು ಜನ. ಊಟದ ವ್ಯವಸ್ಥೆ ವಿಶಿಷ್ಟವಾಗಿತ್ತು. ಈ ಲಕ್ಷ ದೀಪೋತ್ಸವದ ವಿಶೇಷ ಇಡೀ ರಸ್ತೆಯನ್ನು ವಿದ್ಯುತ್ ಅಲಂಕಾರಗೊಳಿಸಲಾಗಿದೆ ವಿದ್ಯುತ್ ದೀಪಗಳಿಂದ. ನೇತ್ರಾವತಿಯಿಂದಲೇ ಸಂಪೂರ್ಣ ಅಲಂಕೃತಗೊಳಿಸಲಾಗಿದೆ. ನೇತ್ರಾವತಿ ನದಿಯಿಂದ ದೇವಸ್ಥಾನ ಮತ್ತು ಇಡೀ ದೇವಸ್ಥಾನದ ಪ್ರದೇಶ ಪೂರ್ತಿ ಲೈಟಿನಿಂದ ಕಂಗೊಳಿಸುತ್ತಾ ಇದೆ. ಎಲ್ಲ ವಸತಿ ನಿಲಯಗಳು ಭರ್ತಿ. ನಾವು ವಸತಿ ನಿಲಯದಲ್ಲಿ ಪ್ರವೇಶ ಪಡಲಿಕ್ಕೆ 2 ಗಂಟೆ ಕ್ಯೂವಲ್ಲಿ ನಿಲ್ಲಬೇಕಾಯಿತು. ಅಷ್ಟೊಂದು ರಶ್ ಇತ್ತು. ಕಾರಣ ಅದು ನಾವು ಬಂದಿರುವಂಥ ದಿನ ಸಂಡೇ ಕೂಡ ಆಗಿತ್ತು. ನೋಡಿ, ಎಷ್ಟೊತ್ತು ನೋಡಿದ್ರು ಕೂಡ ಬೇಸರ ಆಗದಂಥ ದೃಶ್ಯಾವಳಿಗಳು. ಎಲ್ಲೆಂದರಲ್ಲಿ ಪೂರ್ತಿ ಲೈಟಂದೇ ತುಂಬ ಇದೆಲ್ಲೋ ಲೈಟಿಂಗಲ್ಲಿ ಮಾಡಿರುವಂಥ ಡೆಕೋರೇಷನ್. ನೋಡಿದ್ದನ್ನೆಲ್ಲ ತಗೊಳ್ಬೇಕು ಅಂತ ಅನಿಸುವಂಥ ಅದ್ಭುತವಾದಂಥ ಎಕ್ಸಿಬಿಷನ್ ಕೂಡ ಇತ್ತು. ನಾಯಿಗಳು ಉತ್ತರ ಕರ್ನಾಟಕದಲ್ಲಿ ಕಾಣುವ ದುರ್ಗ ಮುರುಗಿ ಇರುವಂತೆ ಅವರು ಹೆಜ್ಜೆಜ್ಜೆಗೂ ಸಿಗ್ತಾ ಇದ್ರು. ಅಷ್ಟೊಂದು ಜನ ಬಂದಿದ್ರು ಕೂಡ ಅಲ್ಲಿ ಅಲ್ಲಿ ಇದು ಎಕ್ಸಿಬಿಷನ್ನ ಮುಖ್ಯ ದ್ವಾರ. ಇಲ್ಲಿಂದ ಒಳಗಡೆ ಹೋದರೆ ಪುಸ್ತಕದ ಮಳಿಗೆಗಳು. ಇದು ಧರ್ಮಸ್ಥಳದವ್ರದ್ದು ಮಳಿಗೆ, ಹಾಗೆ ಇದು ಹೊರಗಡೆಯವರದ ಪುಸ್ತಕ ಮಳಿಗೆ. ಎಲ್ಲ ಥರದ ಪುಸ್ತಕಗಳಿಗೂ ಇಲ್ಲಿ ಲಭ್ಯ ಇತ್ತು. ಎಲ್ಲ ಸ್ಟಾಲುಗಳು ಫುಲ್ ರಶ್. ಇದು ಬಿದಿರಿನ ಉತ್ಪನ್ನಗಳು. ಇದು ಚನ್ನಪಟ್ಟಣದ. ಇದು ಕೃಷಿ ಸಾಮಗ್ರಿಗಳು, ರೈತರಿಗೆ ವಿಶೇಷವಾಗಿ ಬೇಕಾದಂಥ ಕೃಷಿ ಮಷಿನ್ಗಳು, ಗ್ರಾಸ್ ಕಟ್ಟರ್, ಹುಲ್ಲು ಕತ್ತರಿಸುವ ಯಂತ್ರ, ಹೀಗೆ ಕೃಷಿಕರಿಗೆ ಅಗತ್ಯ ಇರುವಂಥ ಯಂತ್ರೋಪಕರಣಗಳ ಮಳಿಗೆ. ಆ ಯಂತ್ರ ಹೇಗೆ ಕೆಲಸ ಮಾಡ್ತದೆ ಅಂತ ಅವರು ಅಲ್ಲಿ ಒಂದು ಟಿ ವಿ ಇಟ್ಟಿದ್ದಾರೆ. ಆ ಟಿ ವಿಯಲ್ಲಿ ಕಾಣಿಸ್ತದೆ. ಹಾಗೆ ಎಕ್ಸಿಬಿಷನ್ ಬಂದವರಿಗೆ ಮನರಂಜನೆ ಕೊಡಲಿಕ್ಕೆ ಇಲ್ಲೊಂದು ವೇದಿಕೆ ಕೂಡ ಇದೆ. ನೋಡಿ, ಇದು ಸಜ್ಜೆ ಬಿಸ್ಕಿಟ್. ಇದು ರಾಗಿ, ನವಣೆ, ಈ ಥರದ್ದು ಕುಕ್ಕೀಸ್ ಅಂತ ಹೇಳ್ತಾರೆ, ಬಿಸ್ಕಿಟ್ ಥರನೇ ಬರುತ್ತೆ. ಸಜ್ಜೆದನ್ನು ಕೂಡ ಮಾಡಿದ್ದಾರೆ, ತುಂಬ ಟೇಸ್ಟ್. ಸಜ್ಜೆದ ರೊಟ್ಟಿ ತಿಂದಿದ್ದೀವಿ ನಾವು, ಆದರೆ ಈಗ ಅದರದ್ದು ಬಿಸ್ಕಿಟ್ ಬರ್ತದಂದರೆ ಅದ್ಭುತ. ನೋಡಿ, ಇದು 100 ರೂಪಾಯಿ ಅಂತೆ. ಇದು ಚಕ್ಕಲಿ, ಆಮೇಲೆ ಮಿಕ್ಸರ್, ಅದರಲ್ಲಿ ಡಿಸೈನ್ ಡಿಸೈನು ತುಂಬ ಸಪೂರ. ಹೀಗೆ ಬೇರೆ ಬೇರೆ ಒಂದು 20 ವೆರೈಟಿ ಮಾಡಲಿಕ್ಕೆ ಆಗ್ತದೆ ಅದರಲ್ಲಿ. ಅದರಲ್ಲಿ ತುಂಬಿಸೋದು ಹಿಟ್ಟು. ನೋಡಿ, ಅದ್ರ ಕ್ಯಾಪ್ ಹಾಕಿ ಫ್ರೆಶ್ ಮಾಡ್ಕೊಳ್ತಾರೆ. ಹಾಗೆ ಗರ್ಗರ ತಿರುಗಿಸಿದರೆ ಏನು ಡಿಸೈನ್ ಒಂಥರ ಟ್ವಿಸ್ಟಾಗಿ ಬರ್ತದೆ.
ಹೇಗೆ ಬೇಕೋ ಹಾಗೆ ಡಾಟ್ ಡಾಟ್ ಬೇಕಿದ್ರೆ ಡಾಟ್ ಡಾಟ್. ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡ್ತದೆ ಇದು. ನೋಡಿ ಸೆಮ್ಮಿಗೆ ತರಬೇಕಾದ್ರೆ ಸೆಮ್ಮಿಗೆ ತರ. ಇದು ಕಮರ್ ಉತ್ಪನ್ನಗಳು, ಕತ್ತಿ, ಕಾಯಿ ಸುಲಿಯುವಂಥ ಯಂತ್ರ, ಇನ್ನು ಮನರಂಜನೆ. ನೋಡಿ ಫುಲ್ ಜನ ಕೂತ್ಕೊಂಡಿದ್ದಾರೆ ಬಾಸ್ಕೆಟ್ಗಳಲ್ಲಿ ಮೇಲೆ ತಿರುಗ್ತಾ ಇದೆ. ಕೆಲವರು ಹೆದರ್ಕೊಂಡ್ಬಿಟ್ಟಿದ್ದಾರೆ ತಿರುಗೋದಕ್ಕೆ. ಏನು ಚಿತ್ರ ವಿಚಿತ್ರ! ಇನ್ನು ಅಲ್ಲೊಂದು ಬೋಟ್ ಥರ ತಿರುಗ್ತಾ ಇದೆ, ಇಲ್ಲೊಂದು ಫುಲ್ ರೌಂಡು ಆಕಾಶದ ಕಡೆಗೆ.